ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಮಸ್ತ ಜನತೆಗೆ ಶ್ರೀಕೃಷ್ಣಾಷ್ಟಮಿ ಶುಭಾಶಯಗಳು. ನಾನು ಚಿಕ್ಕರಸು. ನಿಮಗೆಲ್ಲ ತಿಳಿದಿರುವಂತೆ ಇಂದು ಶ್ರೀಕೃಷ್ಣನ ಜನ್ಮದಿನ. ಈ ಬಗ್ಗೆ ಒಂದೆರಡು ಮಾತು ನಿಮ್ಮೊಂದಿಗೆ. ಕೇವಲ ಸಂಕಲ್ಪ ಮಾತ್ರದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುವ, ರಕ್ಷಿಸುವ, ಬೇಡವೆನಿಸಿದಾಗ ನಾಶ ಮಾಡುವ ಪರಾತ್ಪರ ವಸ್ತುವಿದೆಯಲ್ಲ, ಅದೇ ದೇವರು. ದೇವರು ನಿರ್ಗುಣ, ನಿರಾಕಾರ, ನಿರ್ವಿಕಾರ. ಆ ಅದ್ಭುತ ಶಕ್ತಿಗೆ ನಾವೇ ವಿವಿಧ ರೂಪಗಳನ್ನು ಕೊಟ್ಟುಕೊಂಡಿದ್ದೇವೆ. ಆ ರೂಪಗಳಲ್ಲಿ ಮಹಾವಿಷ್ಣುವೂ ಇದ್ದಾನೆ. ಸದ್ಧರ್ಮ ಸಂಸ್ಥಾಪನೆ, ದುಷ್ಟಶಕ್ತಿಗಳ ನಾಶಕ್ಕಾಗಿ ವಿಷ್ಣು ಅದೆಷ್ಟೋ ಅವತಾರಗಳನ್ನೆತ್ತಿದ. ಅದರಲ್ಲಿ ಕೃಷ್ಣಾವತಾರವೂ ಒಂದು. ಆ ಮಹಾನ್ ಯೋಗ ಪುರುಷ ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಈ ದಿನ ಶ್ರಾವಣ ಬಹುಳ ಅಷ್ಟಮಿಯಂದು ನಡುರಾತ್ರಿ ಈ ಭೂಮಿಗೆ ಬರುತ್ತಾನೆ. ಅದೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ. ದುಷ್ಟಶಕ್ತಿಗಳು ವಿಜೃಂಭಿಸಿ ಶಿಷ್ಟರು ಬಾಳುವುದೇ ದುರ್ಭರವೆನಿಸಿದಾಗ ಈ ಭೂತಾಯಿಗೆ ಅದು ಹೊರಲಾಗದ ಹೊರೆಯಾಗುತ್ತದೆಯಂತೆ. ದ್ವಾಪರ ಯುಗದಲ್ಲಿ ಆಗಿದ್ದು ಇದೆ. ಅಧರ್ಮದ ಭಾರ ಹೊರಲಾಗದೆ ಭೂಮಾತೆ ವಿಷ್ಣುವಿಗೆ ಮೊರೆಯಿಡುತ್ತಾಳೆ. ಆ ಮೊರೆಯನ್ನು ಕೇಳಿ ವಿಷ್ಣು ಧರೆಗಿಳಿದು ಬಂದ ಶ್ರೀಕೃಷ್ಣನಾಗಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಆ ಭಗವಂತ ಭೂಮಾತೆಗಿತ್ತಿರುವ ವಾಗ್ದಾನ ಇದು. ಮಧುರಾ ನಗರದ ಅರಸು ಉಗ್ರಸೇನ, ಅವನ ಮಕ್ಕಳು ಕಂಸ ಮತ್ತು ದೇವಕಿ. ಕಂಸ ಮಹಾದುಷ್ಟ, ಅದಕ್ಕೆ ಅವನನ್ನು ರಾಕ್ಷಸ, ಕಂಸಾಸುರ ಎನ್ನುತ್ತಿದ್ದರು ಈ ಲೋಕದ ಜನ. ಕಂಸನ ತಂಗಿ ದೇವಕಿಯನ್ನು ಪಾಂಡುರಾಜನ ಪತ್ನಿ ಕುಂತಿದೇವಿಯ ಅಣ್ಣ ವಸುದೇವನಿಗೆ ವಿವಾಹ ಮಾಡಿಕೊಡಲಾಗುತ್ತದೆ. ಇದೇ ವೇಳೆ ಅಶರೀರವಾಣಿಯೊಂದು ಮುಳುಗುತ್ತದೆ. ಎಲವೆಲವೋ ದುಷ್ಟಕಂಸ, ನಿನ್ನ ತಂಗಿ ದೇವಕಿಯ ಅಷ್ಟಮ ಗರ್ಭ ಸಂಜಾತನೇ ನಿನ್ನ ಮೃತ್ಯು ಎಂದು. ಆಗಲೇ ಕಂಸನು ತನ್ನ ತಂಗಿ ದೇವಕಿಯನ್ನು, ಭಾವ ವಸುದೇವನನ್ನು ಶರಮನಿಗೆ ತಳ್ಳಿಬಿಟ್ಟ. ದೇವಕಿಯ ಮೊದಲ ಏಳು ಮಕ್ಕಳನ್ನು ನಿಷ್ಕರುಣೆಯಿಂದ ಸಂಹರಿಸಿದ ಕಂಸ. ಶ್ರಾವಣ ಬಹುಳ ಅಷ್ಟಮಿಯಂದು ನಡುರಾತ್ರಿಯಲ್ಲಿ ಶ್ರೀಕೃಷ್ಣ ಜನಿಸಿದ ದೇವಕಿಯ ಎಂಟನೆಯ ಮಗುವಾಗಿ. ಕಂಸ ಅದೆಷ್ಟೇ ಕ್ರೂರಿಯಾಗಿರಲಿ, ಪರಾಕ್ರಮಿಯೇ ಆಗಿರಲಿ, ಪರಮಾತ್ಮನನ್ನು ಸಂಹರಿಸಲಾದೀತೆ ಅವನಿಂದ. ವಿಧಿ ನಿಯಮದಂತೆ ಶ್ರೀಕೃಷ್ಣ ನಂದಗೋಕುಲ ಸೇರುತ್ತಾನೆ. ಅಲ್ಲಿ ನಂದಗೋಪ ಯಶೋದೆಯರ ಮುದ್ದಿನ ಕಂದನಾಗಿ ಬೆಳೆಯತೊಡಗುತ್ತಾನೆ. ಬೆಣ್ಣೆಯ ಕಳ್ಳ, ಗೋಪಿಕೆಯರ ಚಿತ್ತಚೋರ ಎನಿಸಿದ ಕೃಷ್ಣ. ಬಾಲ್ಯದಲ್ಲಿಯೇ ಅನೇಕ ರಾಕ್ಷಸರನ್ನು ಕೊಂದು ಕೊನೆಗೆ ಕಂಸನನ್ನೂ ಕೊಂದು ಅದ್ಭುತ ಲೀಲೆ ತೋರಿಸಿದ. ಮುಂದೆ ಪ್ರೌಢನಾಗಿ ತನ್ನ ಸೋದರತ್ತೆ ಕುಂತಿಯ ಮಕ್ಕಳಾದ ಪಾಂಡವರೊಂದಿಗೆ ಸೇರಿ ತುಷ್ಟ ಕೌರವರ ವಂಶ ನಾಶ ಮಾಡಿದ. ಧರ್ಮ ಸಂಸ್ಥಾಪನೆ ಮಾಡಿ ತನ್ನ ವಚನ ಉಳಿಸಿಕೊಂಡ ಶ್ರೀಕೃಷ್ಣ. ಮಹಾಭಾರತದ ಯುದ್ಧದ ವೇಳೆ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯನ್ನು ಬೋಧಿಸಿ ಗೀತಾಚಾರ್ಯ ಎನಿಸಿದ. ಯಥೋ ಧರ್ಮಸ್ತಥೋ ಜಯ, ಧರ್ಮವಿದ್ದಲ್ಲಿ ಜಯ ನಿಶ್ಚಿತ ಎಂದು ಜಗತ್ತಿಗೆ ಸಾರಿದ ಕೃಷ್ಣ. ಅಂತಹ ಶ್ರೀಕೃಷ್ಣನ ಜನ್ಮದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಈ ಗೋಕುಲಾಷ್ಟಮಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.